ಸಾರಾಗೋವಿಂದ್ ಸರು ಹಾಗೆ ಉಮೇಶ್ ಬಣಕರ್ ದೂರವಾಣಿ ಕರೆ ಮಾಡಿ ಬರಬೇಕು ಅಂದರು. ನೋಡಿ, ಇಲ್ಲಿ ವೇದಿಕೆ ಮೇಲೆ ಇರೋರೆಲ್ಲ ಒಂದು ಕನ್ನಡ ಚಿತ್ರರಂಗಕ್ಕೆ ಹೋರಾಟ ಮಾಡಿದ್ದಾರೆ, ನಮ್ಮ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿದ್ದಾರೆ. ಅದಕ್ಕೆ ಗೌರವ ಕೊಡೋದು ನಮ್ಮ ಕರ್ತವ್ಯ. ಅಲ್ಲಿ ಚಂದ್ರಶೇಖರ್ ಸರ್ ಇರ್ಬೋದು, ಬಣಕರ್ ಎಲ್ಲರೂ, ಗಣೇಶ್ ಅವರು, ಸುರೇಶ್ ಅವರು ಎಲ್ಲರೂ ಪ್ರವೀಣ್ ಅವರು, ನಸೀಮ್ಲು, ಪ್ರತಿಯೊಬ್ಬರು ಯಾವುದೇ ಸಮಸ್ಯೆ ಇರ್ಬೋದು, ಥಿಯೇಟರ್ ಸಮಸ್ಯೆ ಇರ್ಬೋದು, ನಿರ್ಮಾಪಕರ ಸಮಸ್ಯೆ ಇರ್ಬೋದು, ಇದೆಲ್ಲ ಬಗೆಹರಿಸಿದ್ದಾರೆ. ಮತ್ತು ನಾನು ಒಂದು ಫೋನ್ ಕರೆ ಮಾಡಿ ಇಲ್ಲಿ ಬರಲಿಲ್ಲ ಅಂತಂದರೆ ತಪ್ಪಾಗುತ್ತೆ. ಹಾಗೆ ನಾನು ಮುಖ್ಯ ಒಂದು ವಿಷಯಕ್ಕೆ ಬರ್ತೀನಿ. ಈಗ ಮೇಘನಾ ರಾಜ್ ಅವರು ಒಂದು ಪತ್ರ ಬರೆದಿದ್ದಾರೆ, ಪತ್ರ ಬರೆದು ಅವ್ರಿಗೆ ತುಂಬ ನೋವು ಉಂಟಾಗಿದೆ ಅಂತ ಹೇಳಿದ್ದಾರೆ. ಮತ್ತು ಸುಂದರ್ ರಾಜ್ ಸರು ಮತ್ತು ಸುಂದರ್ ಸರ್ ಅವರ ಮಿಸ್ಸಸ್ಸು ನನ್ನನ್ನು ಒಂದು ಮಗುವಾಗಿ ಆಡಿಸಿದ್ದಾರೆ, ಎತ್ತಾಡಿಸಿದ್ದಾರೆ. ನಾನು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾನು ಇನ್ನೂ ಚಿಕ್ಕ ಮಗು, ಹಾಗೆ ಹುಡುಗ ಅಲ್ಲಿ ತನಕ ಅವರು ನಾಟಕಗಳಲ್ಲಿ, ನಮ್ಮ ತಂದೆಯವರ ನಿರ್ದೇಶನದ ನಾಟಕಗಳಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಬ್ಬ ನಟರಾಗಿ ಬೆಳೀತಾ ಬಂದರು. ಮತ್ತು ಅವರ ಒಂದು ಚಿತ್ರರಂಗಕ್ಕೆ ಕೊಟ್ಟಿರೋ ಕೊಡುಗೆ ಇದೆಯಲ್ಲ, ಅಪಾರವಾದದ್ದು. ಮತ್ತು ಚಿರಂಜೀವಿ ಸರ್ಜಾ ಒಬ್ಬ ಯುವ ನಟ, ಒಂದು ಭವಿಷ್ಯದ ನಟ, ದೊಡ್ಡ ಭವಿಷ್ಯ ಇತ್ತು. ಮತ್ತು ಆ ಒಂದು ಇಳಿ ವಯಸ್ಸಲ್ಲಿ, 32 ವಯಸ್ಸಿನಲ್ಲಿ ಸಾಯಬಾರದಂಥ ವಯಸ್ಸಿನಲ್ಲಿ ಸತ್ತಾಗ ಒಂದು ಸಂಶಯ ಬರೋದು ಸಹಜ. ನನ್ನೊಬ್ಬನಿಗೆ ಅಲ್ಲ, ಎಲ್ಲರಿಗೂ ಶಾಕ್ ಆಯಿತು, ಸಂಶಯ ಅಂತಕ್ಕಿಂತ ನೋವಾಯಿತು. ಆಗ ನಾನು ಒಂದು ನನ್ನ ಪದಗಳಲ್ಲಿ ಅಥವಾ ನನ್ನ ವಾಕ್ಯಗಳಲ್ಲಿ ತಪ್ಪಾಗಿದ್ದರೆ ವಿಷಾದ ವ್ಯಕ್ತಪಡಿಸ್ತೀನಿ. ಅದೇ ಸಾರಾ ಗೋವಿಂದ್ ಹೇಳಿದ್ರು, ಪೋಸ್ಟ್ ಮಾರ್ಟಮ್ ಅನ್ನೋದು ಹೇಳಬಾರ್ದಿತ್ತು ಅಂತ. ಅದು ಒಂದು ಸಂಶಯ ಬಂತು, ಪೋಸ್ಟ್ ಮಾರ್ಟಮ್ ಮಾಡಬೇಕಾಯಿತು ಅಂತ ಹೇಳಿದೆ. ಅದನ್ನು ವಾಪಸ್ ತೊಗೊಂತೀನಿ. ಮುಂದೆ ಅವರ ಇಡೀ ಫ್ಯಾಮಿಲಿಯ ಕಾಂಟ್ರಿಬ್ಯೂಷನ್ನು, ಧ್ರುವ ಸರ್ಜಾ, ಅರ್ಜುನ್ ಸರ್ಜಾ, ಅರ್ಜುನ್ ಸರ್ಜಾ ಅವ್ರ ತಂದೆ, ಇಂಡಸ್ಟ್ರಿ ಕೊಟ್ಟಿರೋದು, ಮತ್ತು ನಮ್ಮ ತಂದೆಯವರು, ನಮ್ಮ ಅಕ್ಕ ಎಲ್ಲರೂ ಈ ಸಿನಿಮಾಗೆ ಇವತ್ತು ಈ ಉಳಿವಿಗಾಗಿ ಮತ್ತು ಒಂದು ಚಿತ್ರರಂಗ ಬೆಳೆಯೋದಕ್ಕಾಗಿ ಎಲ್ಲ ನಮ್ಮ ಹಿರಿಯರು, ರಾಜ್ಕುಮಾರ್ ಸರ್, ಡಾಕ್ಟರ್ ರಾಜ್ಕುಮಾರ್ ಸರ್, ವಿಷ್ಣುವರ್ಧನ್ ಸರ್, ಅಂಬರೀಶ್ ಸರ್, ಶಂಕರ್ ನಾಗ್ ಅವರು, ರವಿಚಂದ್ರನ್ ಅವ್ರ ತಂದೆ, ಎಲ್ಲರ ಒಂದು ಸೇವೆಯಿಂದ ಇವತ್ತು ಚಿತ್ರರಂಗ ಇವತ್ತು ಮತ್ತು ಭಾಷೆಗೋಸ್ಕರ ಹೋರಾಟ, ರಸ್ತೆಗಿಳಿದು ಹೋರಾಟ ಮಾಡಿದ್ದಾರೆ. ಸೊ ಆ ಹೋರಾಟದಿಂದ ಇವತ್ತು ಚಿತ್ರರಂಗ ಒಂದು ಪವಿತ್ರವಾದ ಸ್ಥಳವಾಗಿ ಉಳಿದಿದೆ. ಆದರೆ ಈ ಪವಿತ್ರವಾದ ಸ್ಥಳದಲ್ಲಿ ಈ ಥರ ಒಂದು ಪರ್ಸೆಂಟೋ ಅಥವಾ 2% ಈ ಥರ ನಿನ್ನೆ ಮೊನ್ನೆ ಬಂದಿರೋ ಯುವಕರು ತಪ್ಪು ದಾರಿ ಹಿಡಿದಿದ್ದಾರೆ ಅನ್ನೋದು ಹೇಳಿದೆ. ಅದಕ್ಕೆ ನನ್ನ ಹೋರಾಟ ನಿರಂತರವಾಗಿ ನಡೆಯುತ್ತೆ. ಆದರೆ ಇಲ್ಲಿ ಮುಖ್ಯವಾಗಿ ಇಲ್ಲಿ ಚೇಂಬರ್ ಕರೆಸಿರೋದು ಅವರ ಇಡೀ ಫ್ಯಾಮಿಲಿಗೆ ನೋವಾಗಿದೆ. ಆ ನೋವಿಗೆ ನಾನು ಮುಂಚೆನೇ ಆ ಒಂದು ನಾನು ವಾಕ್ಯವನ್ನು ವಾಪಸ್ ತೊಗೊಂಡಿದ್ದೆ. CCBಯಿಂದ ಆಚೆ ಬಂದಿದ ತಕ್ಷಣ ಒಂದು ಸಾವಿನ ವಿಷಯದಲ್ಲಿ ಈ ಥರ ಹೇಳಬೇಕಾಯಿತು, ಹೇಳಬಾರ್ದಿತ್ತು. ನಾನು ಅದನ್ನು ನೋವನ್ನು ವ್ಯಕ್ತಪಡಿಸ್ತೀನಿ, ಅವ್ರಿಗೆ ನೋವಾಗಿದ್ದರೆ ಒಂದು ವಿಷಾದನ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದೆ. ಆ ವಿಷಾದದ ಜೊತೆ ಇವತ್ತು ನಮ್ಮ ಸದಸ್ಯರು, ನಮ್ಮ ಅಧ್ಯಕ್ಷರು ಮತ್ತು ಹಾಗೂ ಈ ಚಿತ್ರರಂಗದ ಗಣ್ಯರ ಮುಂದೆ ಕ್ಷಮೆ ಅಂತ ಕೇಳ್ತೀನಿ. ಏನು ಕ್ಷಮೆ ಕೇಳೋದ್ರಲ್ಲಿ, ಕ್ಷಮೆ ಕೇಳೋದ್ರಲ್ಲಿ ಒಂದು ಸಣ್ಣತನ ದೊಡ್ಡತನ ಇಲ್ಲ. ನಾವೆಲ್ಲ ಇವತ್ತು ಇಡೀ ಕುಟುಂಬ ಚಿತ್ರರಂಗದ ಉಳಿವಿಗಾಗಿ ಹೋರಾಡ್ತಾ ಇದ್ದೀವಿ. ಮತ್ತು ಈ ಒಂದು ಪವಿತ್ರವಾದ ಸ್ಥಳಕ್ಕೆ ಒಂದು ಕಳಂಕ ಬರಬಾರ್ದು ಅಂತ ಹೋರಾಡ್ತಾ ಇದ್ದೀವಿ. ಅದಕ್ಕೆ ಯಾವ ಥರ ಸಹಕಾರ ಕೊಡಬೇಕು ಅದನ್ನೆಲ್ಲ ನೀಡಿ ಅಂತ ಕೇಳ್ಕೊತಾ ಇದ್ದೀನಿ ವೇದಿಕೆಯಲ್ಲಿ. ನೀವೆಲ್ಲರೂ, ನಾವೆಲ್ಲ ಸೇರಿ ಇವತ್ತು ಯಾರ್ಯಾರು ಇವತ್ತು ಯುವ ನಟರು ಬಂದು ಈ ಥರ ಒಂದು ಹಲವಾರು ಜನ ಯುವ ನಟರು ಬರ್ತಾರೆ, ಒಂದು ಕನಸು ಕಾಣ್ಕೊಂಡು ಬರ್ತಾರೆ. ಇವತ್ತು ಯುವ ನಟಿಯರು ಬರ್ತಾರೆ, ನಿರ್ದೇಶಕರು ಬರ್ತಾರೆ, ನಿರ್ಮಾಪಕರು ಬರ್ತಾರೆ, ಹಣ ಹುಡುಕ ಬರ್ತಾರೆ ಇಲ್ಲಿ. ಅವ್ರಿಗೆಲ್ಲ ನಾವು ಮಾದರಿ ಆಗಬೇಕು. ಅವ್ರೇನೋ ಒಂದು ಕನಸು ಕಂಡು ಬಂದಾಗ ಇಂಡಸ್ಟ್ರಿಗೆ ಇಲ್ಲಿ ಬಂದು ಶಾಕ್ ಆಗಬಾರ್ದು ಅವರು. ಈ ಒಂದು 15-20 ಜನ ಇವತ್ತು ಇಂಡಸ್ಟ್ರಿಯ ಒಂದು ಕಳಂಕ ಅಥವಾ ಒಂದು ಕಪ್ಪು ಚಿಕ್ಕಿ ಹೇಳ್ತಾರೋ ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ನಿಮ್ಮಿಂದ ಕೇಳ್ಕೊತೀನಿ ಅಷ್ಟೇ. ನಾನು ಈ ಚಿರಂಜೀವಿ ಸರ್ಜಾಗೂ ಇದಕ್ಕೂ ಸಂಬಂಧ ಅಲ್ಲ. ಚಿರಂಜೀವಿ ಸರ್ಜಾ ಅವರು ಒಂದು ಯುವ ಪ್ರತಿಭೆ, ಒಂದು ಎಳೆ ವಯಸ್ಸಿನಲ್ಲಿ ತೀರೋಗಿದ್ದಾರೆ. ಅದು ಎಲ್ಲರಿಗೂ, ಇಡೀ ಚಿತ್ರರಂಗಕ್ಕೆ ನೋವಾಗಿದೆ, ಅವ್ರ ಸಂಸಾರಕ್ಕೆ ನೋವಾಗಿದೆ. ಅವ್ರಿಗೇನಾರು ನನ್ನ ಕಡೆಯಿಂದ ನೋವಾಗಿದ್ದರೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ, ಕ್ಷಮೆಯನ್ನು ಕೇಳ್ತೀನಿ. ಧನ್ಯವಾದಗಳು.